ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಿಗಿ ನ್ಯೂಸ್. ದೇವರ ಹಿಪ್ಪರಿಗಿ ಮತಕ್ಷೇತ್ರದ ಎರಡನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಕ್ಷಣಗಣನೆ ಆರಂಭ. ನಾಳೆ ನಡೆಯುವ ಎರಡನೇ ಹಂತದ ಚುನಾವಣೆ ಪ್ರಕ್ರಿಯೆ ದೇವರ ಹಿಪ್ಪರಿಗಿ ತಾಲೂಕಿನ ಬಿಎಲ್ಡಿಇ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಮತಪೆಟ್ಟಿಗೆ ಹಂಚಿಕೆ ಹಾಗೂ ವಾರ್ಡ್ಗಳ ಭದ್ರತೆ ಭರ್ಜರಿಯಿಂದ ನಡೆದಿದೆ. ನಾಳೆ ನಡೆಯುವ ದೇವರ ಹಿಪ್ಪರಿಗಿ ತಾಲೂಕಿನ 14 ಗ್ರಾಮ ಪಂಚಾಯಿತಿಗಳ ಚುನಾವಣೆ ವ್ಯವಸ್ಥಿತವಾಗಿ ಹಾಗೂ ಭದ್ರತೆಯಿಂದ ನಡೆಯುತ್ತದೆ ಎಂದು ದೇವರ ಹಿಪ್ಪರಿಗಿಯ ತಹಶೀಲ್ದಾರ್ ಮೇಘರಾಜ್ ನಾಯಕ್ ಹೇಳಿದರು. ದೇವರ ಹಿಪ್ಪರಿಗಿ ತಾಲೂಕಿನಲ್ಲಿ 130 ಮತಗಟ್ಟೆಗಳನ್ನು ಹೊಂದಿದ್ದು 677 ಅಭ್ಯರ್ಥಿಗಳ ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ ಎಂದು ಹೇಳಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಮೇಘರಾಜ್ ನಾಯಕ್, ನೋಡಲ್ ಅಧಿಕಾರಿ ಗೋಪಾಲ ಮಾಲಗದ್ದಿ, ಮತಪತ್ರ ಮುದ್ರಣ ನೋಡಲ್ ಅಧಿಕಾರಿ ಎಲ್ಡಿ ಮುಲ್ಲಾ ಭಾಗವಹಿಸಿದ್ದರು. ವರದಿ ಬಸವರಾಜ್ ಯಲಗೌಡ. ವಿಜಯಪುರ ಜಿಲ್ಲಾ ದೇವರ ಹಿಪ್ಪರಿಗಿ ತಾಲೂಕಿನಲ್ಲಿ ಒಟ್ಟು 14 ಗ್ರಾಮ ಪಂಚಾಯತ್ಗಳಿದ್ದು 255 ಸ್ಥಾನಗಳಿದ್ದು ಇದರಲ್ಲಿ ಈ ಪೈಕಿ 12 ಅವಿರೋಧವಾಗಿ ಆಗಿದೆ. ಚುನಾವಣೆ ನಡೆಯುವಂಥದ್ದು 242 ಸ್ಥಾನಗಳು. ಚುನಾವಣೆ ಕನ್ನದಲ್ಲಿ ಈಗಾಗಲೇ 677 ಅಭ್ಯರ್ಥಿಗಳು ಇದ್ದಾರೆ. ಈ ಪ್ರಯುಕ್ತ ಇವತ್ತು ಮಸ್ಟ್ರಿಂಗನ್ನು ಪ್ರಾರಂಭ ಮಾಡಿ ಸರಿಯಾದ ರೀತಿಯಲ್ಲಿ ಅಂದರೆ 14 ಕೌಂಟ್ರ್ಗಳನ್ನು ಮಾಡಿ ಯಾವುದೇ ರೀತಿ ಅವರಿಗೆ ಕೌಂಟ್ರ್ನಲ್ಲಿ ವ್ಯವಸ್ಥೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗೂ ಅವರಿಗೆ ಬೆಳಗಿನ ಟಿಫನ್ನು ಮಧ್ಯಾಹ್ನದ ಊಟವನ್ನು ಕೂಡ ಮಾಡಿ ಇಲ್ಲಿಯೇ ಚೆಕ್ ಮಾಡಿ ಯಾವುದೇ ರೀತಿಯ ಲೋಪದೋಷಗಳು ಆಗದೇ ಇದ್ದ ರೀತಿಯಲ್ಲಿ ಸರಿಯಾದ ರೀತಿಯ ತರಬೇತಿಯನ್ನು ಕೊಟ್ಟು ಮತ್ತೊಮ್ಮೆ ಅವರಿಗೆ ಮನನ ಮಾಡಿ ನಾವು ಚುನಾವಣಾ ಸ್ಥಳಕ್ಕೆ ಹೋಗಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಅವರು ಈಗ ಊಟ ಮಾಡಿ ಪುನಃ 1 ಗಂಟೆ ಇಲ್ಲಿಂದ ಅವರ ಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಆ ಸ್ಥಳದಲ್ಲಿ ಚುನಾವಣೆ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿ ನಾಳೆ ದಿನ ಅವರು ಬೆಳಗ್ಗೆ 7 ಗಂಟೆಯಿಂದ ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಮಾಡಬೇಕು. ಅಲ್ಲಿಂದ ಸುಸೂತ್ರವಾಗಿ ನಡೆಸ್ಕೊಂಡು ಬರುವಂಥ ಜವಾಬ್ದಾರಿಯನ್ನು ಅವರಿಗೆ ಈಗಾಗಲೇ PRO APRO ಹಾಗೂ PO ಇಬ್ಬರು ಹಾಕಿದ್ದೀವಿ. ಅದರ ಜೊತೆಗೆ ನಾವು ಕೋವಿಡ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರನ್ನು ಕೂಡ ಹಾಕಿದ್ದೀವಿ. ಅವರು ಕೂಡ ಅಲ್ಲಿ ಕೋವಿಡ್ನ ಸಮಸ್ಯೆ ಬಂದಲ್ಲಿ ಅದಕ್ಕೆ ಏನಾದರೂ ಪಾಸಿಟಿವ್ ಬರುವಂತಹ ಸಂದರ್ಭ ಬಂದಲ್ಲಿ ಅವರಿಗೂ ಕೂಡ PPE ಕಿಟ್ ಹಾಕ್ಕೊಂಡು 4 ಗಂಟೆ ನಂತರ ಅವರಿಗೆ ಮತ ಚಲಾವಣೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ತಾಲೂಕಾಡಳಿತ ಮಾಡಿಕೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ತಾಲೂಕಿನ ನಮ್ಮ ಎಲ್ಲ ಅಧಿಕಾರಿಗಳ ಸಹಕಾರದೊಂದಿಗೆ ಹಾಗೂ ನಮ್ಮ ನೋಡಲ್ ಅಧಿಕಾರಿಗಳು, ಮಾನ್ಯ ಅಬ್ಸರ್ವರು ಕೂಡ ಮತ್ತು ಸಹಾಯಕ ಕಮಿಷನರು, ಮಾನ್ಯ ಜಿಲ್ಲಾಧಿಕಾರಿಗಳ ಎಲ್ಲ ನಿರ್ದೇಶನಗಳನ್ನು ಪಾಲಿಸಿಕೊಂಡು ನಾವು ಈ ಕೆಲಸ ಚುನಾವಣೆ ಸುಸೂತ್ರ ಆಗಬೇಕು ಅಂತ ಆಶೆಯಿಂದ ನಾವು ಕೆಲಸ ಮಾಡಿದ್ದೀವಿ. ಅದು ಯಶಸ್ವಿ ಆಗ್ತದೆ ಹೇಳುವಂಥ ಭರವಸೆ ಇದೆ. ನಮಸ್ಕಾರ ಸರ್. ನಿಮ್ಮ ಚುನಾವಣೆಗೆ ಈ ಚುನಾವಣೆಯು ಪಾರದರ್ಶಕವಾಗಿ ಆಗ್ತದ ಅಂತೇಳಿ ಯಾವ ನೀವು ಭದ್ರತೆ ಯಾವ ರೀತಿ ಒದಗಿಸುತ್ತಾ ಇದ್ದೀರಿ ಸರ್? ಮತಗಟ್ಟೆಗಳಲ್ಲಿ ಸಾಕಷ್ಟು ಭದ್ರತೆಗಳನ್ನು ಏರ್ಪಡಿಸಿದ್ದೀವಿ. ಅಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಆಗುವುದಿಲ್ಲ. ಅಲ್ಲಿ RO AR ಹಾಗೂ ಮಾಸ್ಟರ್ ಟ್ರೈನರ್ಗಳು, ನೋಡಲ್ ಅಧಿಕಾರಿಗಳು ಎಲ್ಲರೂ ಇರುವುದರಿಂದ ಯಾವುದೇ ರೀತಿಯ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಿದ್ದೀವಿ. ಪೊಲೀಸರು ಕಾಲಕಾಲಕ್ಕೆ ಏನೂ ಒಂದು ಸಮಸ್ಯೆಗಳು ಉದ್ಭವ ಆಗದ ರೀತಿಯಲ್ಲಿ ಕ್ರಮ ತಗೊಳ್ತಾರೆ. ಸಣ್ಣ ಪುಟ್ಟ ನಿನ್ನೆ ಒಂದೆರಡು ಸಣ್ಣ ಪುಟ್ಟ ಗಂಟೆ ಘಟನೆಗಳು ಬಂತು. ಆ ಸಮಸ್ಯೆ ಕೂಡ ನಿನ್ನೆ ನಾವು ಬಗೆಹರಿಸಿದ್ವಿ. ಯಾವುದೇ ರೀತಿ ತೊಂದರೆ ತೊಡಕು ಆಗಬಾರ್ದು ಹೇಳುವ ಉದ್ದೇಶದಿಂದ ಈ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ. ಇಲ್ಲೂ ಕೂಡ ತಾವು ನೋಡಿರ್ಬೋದು 14 ಕೌಂಟರ್ಗಳನ್ನು ಮಾಡಿ ಯಾವುದೇ ರೀತಿಯ ತೊಂದರೆಗಳು ಬರದೇ ಇದ್ದ ರೀತಿಯಲ್ಲಿ ನೋಡ್ಕೊಂಡಿದ್ದೀವಿ.